नमस्कार आत्मीयरे नानु निम्म चंद्रकांत सिनामदार इवत्तिन क्लास नल्लि विशेषवागि NTSC झारखंड राज्यदल्लि नडेदिरुव NTSC प्रश्ने पत्रिकेयन्न सॉल्व माड्ता इद्दीनि ईग मुंदुवरिद भाग 71ने प्रश्नेयिंद इवत्तिन क्लास नल्लि डिस्कशन माड्ता इद्दीनि इदु केवल NTSC NNMS गे मात्र अल्ल मिक्क एल्ल परीक्षेगळिगू कॉम्पिटिटिव एग्जाम्स नल्लि कूड ಯಾವ ರೀತಿಯಲ್ಲಿ ಪ್ರಶ್ನೆಗಳು ಚೇಂಜ್ ಆಗ್ತಾ ಇದ್ದಾವೆ ಪ್ಯಾಟರ್ನ್ ಚೇಂಜ್ ಆಗ್ತಾ ಇದೆ ಗೊತ್ತಾಗಬೇಕಂದ್ರೆ ಹಲವಾರು ಬೇರೆ ಬೇರೆ ಪ್ರಶ್ನೆಗಳ ಕ್ವಶನ್ ಪೇಪರನ್ನು ನಾವು ಸಾಲ್ವ್ ಮಾಡಬೇಕು ಬೇರೆ ಬೇರೆ ಎಕ್ಸಾಮ್ಗಳ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದರೆ ನಮಗೆ ಅದರ ಅನುಭವ ಬರ್ತದೆ ಹಾಗಾಗಿ ಈ ಒಂದು ಪ್ರಶ್ನೆ ಪತ್ರಿಕೆ ಕೂಡ ನಿಮಗೂ ಎಲ್ಲ ಅನುಕೂಲ ಆಗ್ತದೆ ಕಾಂಪಿಟಿಟಿವ್ ಎಕ್ಸಾಮ್ಸ್ ಓದೋರಿಗೂ ಕೂಡ ಹಾಗಾಗಿ ಈ ಒಂದು ವಿಡಿಯೋ ಕೇವಲ NTSC ಅವರಿಗೆ ಅಂತ ತಿಳ್ಕೊಬೇಡ್ರಿ ಎಲ್ಲರೂ ಕೂಡ ಅನುಕೂಲವಾಗ್ತಕ್ಕಂಥ ವಿಡಿಯೋ ಆಗಿದೆ ಹಾಗಾಗಿ ಕೊನೆವರೆಗೂ ವಿಡಿಯೋನ ನೋಡ್ರಿ ಹಾಗೂ ಚಂದ್ರಕಾಂತ್ ಇನಾಮದಾರ್ ಯೂಟ್ಯೂಬ್ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗ್ರಿ ಇನ್ನು ಹೆಚ್ಚೆಚ್ಚು ವಿಡಿಯೋಗಳು ತಮಗೆ ದೊರೀತಾವೆ ಅಂತಕ್ಕಂಥ ವಿಚಾರವನ್ನು ತಿಳಿಸಿ ಆತ್ಮೀಯರೇ ಇವತ್ತಿನ ಕ್ಲಾಸ್ ಅನ್ನು ಪ್ರಾರಂಭ ಮಾಡ್ಲಿಕ್ಕೆ ಫಸ್ಟ್ ಪ್ರಶ್ನೆ ನೋಡಿ ಹರೀಶನು ಸಮೀರಗಿಂತ ಎತ್ತರ ಹಾಗೂ ಅಂಬುಜನಕ್ಕಿಂತ ಕುಳ್ಳನಾಗಿದ್ದಾನೆ ಅಂಬುಜ ಅಂತಕ್ಕಂಥವರಿಂದ ಕುಳ್ಳಾದ ಸುಮಿತ್ ವಿಶಾಲ್ಗಿಂತ ಕುಳ್ಳ ಅಂಬುಜನು ಸುಮಿತ್ಗಿಂತ ಕುಳ್ಳ ಎಲ್ಲರೂ ಏರ್ಕೆ ಕ್ರಮದಲ್ಲಿ ನಿಂತಾರೆ ಏರ್ಕೆ ಕ್ರಮದಲ್ಲಿ ನಿಂತರೆ ಏರ್ಕೆ ಕ್ರಮ ಅಂದ್ರೆ ಚಿಕ್ಕದಿಂದ ದೊಡ್ಡ ಕಡೆ ಹೋಗೋದು ಹೌದಾ ಚಿಕ್ಕದಿಂದ ದೊಡ್ಡ ಕಡೆ ಹೋದಾಗ ಕೊನೆಯಲ್ಲಿ ಇರುವವರು ಯಾರು ಅಂತ ಪ್ರಶ್ನೆ ಕೇಳಿದರೆ ಕೊನೆಯಲ್ಲಿ ಇರತಕ್ಕಂತವರು ಯಾರು ಅಂತಕಂತದನ್ನ ನೋಡ್ತಾ ಬಂದಾಗ ನೋಡಿ ಅವರು ಹೇಳ್ತಾರೆ ನೋಡಿ ಇಲ್ಲಿ ಹರೀಶನು ಸಮೀರ್ಗಿಂತ ಎತ್ತರವಾಗಿದ್ದಾನೆ ಹರೀಶ ಸಮೀರ್ಗಿಂತ ಎತ್ತರವಾಗಿದ್ದಾನೆ ಹೌದಾ ಹರೀಶ ಸಮೀರ್ಗಿಂತ ಎತ್ತರ ಎಸ್ ಹಾಗೂ ಅಂಬುಜಗಿಂತ ಕುಳ್ಳ ಇದ್ದಾನೆ ಅಂಬುಜನಿಗಿಂತ ಕುಳ್ಳ ಆದನ ಅದಕ್ಕೆ ಅಂಬುಜನಿಗಿಂತ ಕುಳ್ಳ ಅಂತ ಹಾಕಿದೆ ಓಕೆ ಮುಂದೆ ಸುಮಿತ ವಿಶಾಲ್ಗಿಂತ ಕುಳ್ಳ ಸುಮಿತ ವಿಶಾಲ್ಗಿಂತ ಕುಳ್ಳ ಆದ ಆಗ ಸುಮಿತ ವಿಶಾಲ್ಗಿಂತ ಕುಳ್ಳ ಆದ ಅಂತಕಂತ ಮಾತು ಗಮನದ ಇಲ್ಲಿ ಸುಮಿತ ವಿಶಾಲ್ಗಿಂತ ಕುಳ್ಳ ಹೌದಾ ಹಾಗಾದ್ರೆ ಇಲ್ಲಿ ಏನು ಮಾಡ್ಕೋಬೇಕು ನಾವು ಸುಮಿತ ವಿಶಾಲ್ಗಿಂತ ಕುಳ್ಳ ಸುಮಿತ ವಿಶಾಲ್ಗಿಂತ ಕುಳ್ಳ ಆದ ಎಸ್ ಇರ್ಲಿ ಒಂದ್ ಕಡೆ ಸೈಡ್ ಹಾಕೊಳ್ಳ್ರಿ ಹಾಗೂ ಎಲ್ಲರನ್ನ ನಾವು ಏರ್ಕೆ ಕ್ರಮದಲ್ಲಿ ಬರೆದಾಗ ಏರ್ಕೆ ಕ್ರಮದಲ್ಲಿ ಬರೆದಾಗ ಕೊನೆಯಲ್ಲಿ ಬರ್ತಕ್ಕಂಥವ್ರು ಯಾರು ಅಂತಕ್ಕಂಥದನ್ನು ನೋಡ್ತಾ ಬಂದ್ರೆ ನೋಡಿ ಆ ರೀತಿ ನಾವು ಹಾಕ್ತಾ ಬಂದ್ರೆ ಈ ಒಂದು ವಿಷಯ ನಮ್ಗೆ ತಿಳಿದು ಬರ್ತದೆ ಏನಪ್ಪ ಅಂತಂದ್ರೆ ಇದನ್ನ ನಾವು ಏರ್ಕೆ ಕ್ರಮದಲ್ಲಿ ಬರಿಬೇಕಾಗಿದೆ ಹಾಗಾಗಿ ಎಲ್ಲ ರಿವರ್ಸ್ ಪ್ರೋಸೆಸ್ ಆಗ್ತದೆ ರಿವರ್ಸ್ ಪ್ರೋಸೆಸ್ ಆದಾಗ ಏನು ಬರ್ತದೆ ಅಂತಂದ್ರೆ ನೋಡಿ ಇದರ ಪ್ರಕಾರ ಬಂದ್ಬಿಟ್ರೆ ಇದರ ಪ್ರಕಾರ ಬಂದ್ರೆ ಎಸ್ ಎಚ್ ಎ ಇಷ್ಟಿತ್ತ ಹೌದಾ ಬಟ್ ಇಲ್ಲಿ ನಮ್ಗೆ ಗೊತ್ತದೆ ಇದು ಒಂದು ಸಮಸ್ಯೆ ಆಗಿದೆ ಇಲ್ಲಿ ಹಾಗಾಗಿ ಇಲ್ಲಿ ಏನಾಗ್ತದೆ ಅಂತಂದ್ರೆ ಇಲ್ಲಿ ಒಂದು ವಿಚಾರವನ್ನು ನಾವು ನೋಡಿದಾಗ ಇಲ್ಲಿ ವಿಷಯ ನಮಗೆ ತಿಳಿದು ಏನಪ್ಪ ಅಂತಂದ್ರೆ ಸುಮಿತ್ ಕೂಡ ಏನಾಗ್ತದೆ ಸುಮಿತ್ ಇಲ್ಲಿ ಫಸ್ಟ್ ಪ್ಲೇಸ್ ನ ಬರೋರು ಯಾರು ವಿಚಾರ ಮಾಡ್ರಿ ಯಾರು ಬರ್ತಾರೆ ಅಂತಂದ್ರೆ ಅತ್ಯಂತ ಹೈಟ್ ಇರತಕ್ಕಂತ ವ್ಯಕ್ತಿ ಯಾರು ಅಂತ ನೋಡಿದಾಗ ಸಮೀರ್ ಸಮೀರ್ ಬಂದ ಹೌದಾ ಸಮೀರ್ ಬಂದ ಸಮೀರ್ಗಿಂತ ಹರೀಶನು ಸಮೀರ್ಗಿಂತ ಎತ್ತರದಾನ ಹೌದಾ ಹಾಗಾಗಿ ಸಮೀರ್ ಬಂದ ಸಮೀರ್ಗಿಂತ ಯಾರು ಎತ್ತರದಾರ ಹರೀಶ್ ಎತ್ತರದಾನ ಹರೀಶ್ ಹಾಕೊಂಡ್ರೆ ಹೌದಾ ಹರೀಶ್ ಗಿಂತ ಎತ್ತರ ಯಾರಂದ್ರೆ ಅಂಬುಜ್ ಇದ್ದಾನೆ ಹೌದಾ ಅಂಬುಜನ ಹಾಕೊಂಡ್ರೆ ಆಮೇಲೆ ನೋಡ್ರಿ ಅಂಬುಜ್ಗಿಂತ ಯಾರು ಹೈಟ್ ಇದ್ದಾರೆ ಅಂಬುಜ್ಗಿಂತ ಯಾರು ಹೈಟ್ ಅಂದ್ರೆ ಸುಮಿತ್ ಇದ್ದಾನೆ ಅಂಬುಜ್ಗಿಂತ ಹೈಟ್ ಸುಮಿತ್ ಇದ್ದಾನೆ ಹಾಕೊಂಡೆ ಹೌದಾ ಅಂಬುಜ ಸುಮಿತ್ಗಿಂತ ಕುಳ್ಳದಾನ ಅಂಬುಜ್ಗಿಂತ ಹೈಟ್ ಸುಮಿತ್ ಇದ್ದಾನೆ ಹಾಕೊಂಡೆ ಅದಾದ್ಮೇಲೆ ಸುಮಿತ್ಗಿಂತ ಹೈಟ್ ಯಾರಿದ್ದಾರೆ ಸುಮಿತ್ಗಿಂತ ಹೈಟ್ ಯಾರಿದ್ದಾರೆ ಅದು ನೋಡಿದಾಗ ಸುಮಿತ್ ವಿಶಾಲ್ಗಿಂತ ಕುಳ್ಳ ಇರೋದ್ರಿಂದ ಸುಮಿತ್ ಹೈಟ್ ವಿಶಾಲ್ ಬರ್ತಾನೆ ಹಾಗಾಗಿ ಕೊನೆಯಲ್ಲಿ ಬಂದಿಲ್ಲ ಅವ್ರು ಯಾರು ಅಂತ ಕೇಳಿದ್ರೆ ವಿಶಾಲ್ ಅಂತಕ್ಕಂತ ಉತ್ತರ ಸರಿಯಾಗಿದೆ ಆದ್ಮೇಲೆ ವಿಶಾಲ್ ಅನ್ನೋದನ್ನ ತಾವು ಉತ್ತರವನ್ನು ಹಾಕಬೇಕಾಗ್ತದೆ ಇದು ಬರತಕ್ಕಂಥ ಪ್ರಶ್ನೆಗೆ ಉತ್ತರ ಅನ್ನೋದು ಮುಂದಿನ ಪ್ರಶ್ನೆ ಏನು ಕೇಳ್ತಾ ಇದ್ದೇನೆ ಮಾಹಿತಿ ಅನುಸಾರ ಉತ್ತರಿಸಿ ಅಂತಕ್ಕಂಥದ್ದನ್ನು ಕೇಳಿದ್ದಾರೆ ABCD ನಾಲ್ಕು ಹುಡುಗಿಯರು ಮತ್ತು EFG ಮೂವರು ಹುಡುಗರು ಒಂದು ಸಾಲಿನಲ್ಲಿ ಕೂತಿದ್ದಾರೆ ಉತ್ತರವನ್ನು ಪರಿಹಾರ ಹಾಕಕತ್ತೀನಿ ನೋಡಿ 72 ರಿಂದ 74 ಅಂದ್ರೆ ಮೂರು ಪ್ರಶ್ನೆ ಇದ್ರ ಮೇಲೆ ಅದಾವ ಅವ್ರು ಹೇಳ್ಯಾರ ABCD ನಾಲ್ಕು ಹುಡುಗರು ಹುಡುಗಿಯರು EFG ಮೂರು ಹುಡುಗರು ಇವರು ಒಂದ ಸಾಲನ ಕುಂತಾರ ಹಿಂಗ ಸ್ಟ್ರೇಟ್ ಸಾಲನ ಕುಂತಾರ ಎಷ್ಟು ಜನ ಒಂದೆರಡು ಮೂರು ನಾಲ್ಕು ಒಂದೆರಡು ಮೂರು ಅಂದ್ರೆ ಒಟ್ಟಾರೆ ನಾಲ್ಕು ಮೂರು ಏಳು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಹೌದಾ ಇದ್ರಾಗ ABCD ನಾಲ್ಕು ಹೆಣ್ಮಕ್ಳು ಅದಾರೆ EFG ಅಂತೇಳಿ ಮೂರು ಗಣಮಕ್ಳು ಅದಾರೆ ಒಂದೇ ಸಾಲನ ಕೂತಾರ ಇಲ್ಲಿ ಇಬ್ರು ಹುಡುಗರು ಅಥವಾ ಇಬ್ರು ಹುಡುಗಿಯರು ಅಕ್ಕಪಕ್ಕ ಬರಂಗಿಲ್ಲ ಅಂದ್ರೆ ಒಬ್ಬ ಹುಡುಗಿ ಬಂದಾರಕ್ಕೆ ಪಕ್ಕ ಅದಕ್ಕೆ ಬಲಕ್ಕಾಗಿ ಅಥವಾ ಎಡಕ್ಕಾಗಲಿ ಮತ್ತೆ ಹುಡುಗಿಯರು ಬರಬಾರ್ದು ಹಾಗಾಗಿ ಆ ಒಂದು ಸರಣಿ ಒಳಗೆ ಅದು ಹೋಗ್ತಿರ್ಬೇಕು ಅಂದ್ರೆ ಅಕ್ಕಪಕ್ಕ ಏಕದಮ್ ಹುಡುಗರ ಬಾಜು ಹುಡುಗರ ಬರಂಗಿಲ್ಲ ಹುಡುಗಿಯರ ಬಾಜು ಹುಡುಗಿಯರ ಬರಂಗಿಲ್ಲ ಅಂದ್ರೆ ಒಬ್ಬರು ಬಿಟ್ಟು ಒಬ್ಬರು ಬರಬೇಕಾಗ್ತಾ ಇಲ್ಲೇ
ಗೊತ್ತಾಯ್ತಾ, ಹುಡುಗರ ಬಾಜು ಹುಡುಗಿಯರು ಬರ್ಬೋದು, ಹುಡುಗಿಯರ ಬಾಜು ಹುಡುಗರು ಬರ್ಬೋದು, ಆದ್ರೆ ಎಟ ಎಕ್ದಮ್ ಹುಡುಗರ ಬಾಜು ಹುಡುಗಿ ಬರ್ಲಿಕ್ಕೆ ಸಾಧ್ಯ ಇಲ್ಲ, ಹುಡುಗರ ಬಾಜು ಹುಡುಗರ ಬರ್ಲಿಕ್ಕೆ ಸಾಧ್ಯ ಇಲ್ಲ, ಹುಡುಗಿಯರ ಬಾಜು ಹುಡುಗಿಯರ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಗಮನದಾಗ ಇಟ್ಕೊಳ್ಳಿ. ಹಾಗಾಗಿ ಇಲ್ಲಿ ಬಂದು ನಮ್ಮ ಗಮನ ಬಂತು, ಎ ಬರದೆ ಬಿ ಬರಂಗಿಲ್ಲ, ಯಾಕಂದ್ರೆ ಅವರು ಹುಡುಗಿಯರು, ಹುಡುಗಿಯರ ಬಾಜು ಹುಡುಗಿಯರು ಬರಂಗಿಲ್ಲ, ಹಾಗಾಗಿ ಬಿ ಇಲ್ಲಿ ಬರದೆ. ಹೌದಾ, ಬಿ ಬರದೆ, ಬಿ ಆಮೇಲೆ ಸಿ ಇಲ್ಲಿ ಬರದೆ, ಡಿ ಇಲ್ಲಿ ಬರದೆ, ಇ ಎಫ್ ಜಿ ಅದ, ಇ ಇಲ್ಲಿ ಬರದೆ, ಎಫ್ ಇಲ್ಲಿ ಬರದೆ, ಜಿ ಇಲ್ಲಿ ಬರದೆ. ಯಾಕೆಂದ್ರೆ ಹುಡುಗರ ಬಾಜು ಹುಡುಗರ ಬರಂಗಿಲ್ಲ, ಹುಡುಗಿಯರ ಬಾಜು ಹುಡುಗಿಯರ ಬರಂಗಿಲ್ಲ. ಹಾಗಾಗಿ ಎ ಅನ್ನೋ ಹುಡುಗಿ ಆದ್ರೆ ಇ ಅಂದ್ರೆ ಹುಡುಗ, ಬಿ ಅಂದ್ರೆ ಹುಡುಗಿ ಆದ್ರೆ ಇ ಎಫ್ ಅಂದ್ರೆ ಹುಡುಗ, ಸಿ ಅಂದ್ರೆ ಹುಡುಗಿ ಆದ್ರೆ ಜಿ ಅಂದ್ರೆ ಹುಡುಗ, ಡಿ ಅಂದ್ರೆ ಹುಡುಗಿ. ಹಾಗಾಗಿ ಈ ಸಾಲನ ಕುಂತರವರು. ಹೌದಾ, ಹುಡುಗರ ಬಾಜು ಹುಡುಗರು ಬಂದಾರೇನ್ರಿ? ಇಲ್ಲ. ಹುಡುಗಿಯರ ಬಾಜು ಹುಡುಗಿಯರ ಬಂದಾರೇನ್ರಿ? ಇಲ್ಲ. ಒಬ್ಬರ ಬಾಜು ಒಬ್ರು ಚೇಂಜ್ ಬಂದಿದ್ದಾರೆ. ಪ್ರಶ್ನೆ ಏನ್ ಬಂತು? ಬಿ ನಂತರ ಕುಳಿತವರು ಯಾರು ಅಂತೇಳಿ. ಬಿ ನಂತರ ಕುಳಿತವರು ಯಾರಂದ್ರೆ ಎಫ್ ಅಂತಕ್ಕಂಥದ್ದು ಉತ್ತರ ಇರೋದು. ಬಿ ನಂತರ ಕುಳಿತವರು ಯಾರು ಅಂತ ಪ್ರಶ್ನೆ ಬಂದ್ರೆ ಅದರ ಉತ್ತರ ಎಫ್ ಅಂತಕ್ಕಂಥದ್ದು ಗಮನದಾಗಿರಲಿ. ಮತ್ತೆ ಮುಂದಿನ ಪ್ರಶ್ನೆ ಏನು ಕೇಳ್ತಾ ಇದ್ದೀನಿ ನೋಡಿ, ಯಾರು ಸಿ ಮತ್ತು ಡಿ ನಡುವೆ ಕುಳಿತಿದ್ದಾರೆ ಅಂತ ಕೇಳ್ಯಾರ. ಸಿ ಮತ್ತು ಡಿ ನಡುವರ್ಕ್ ಯಾರು ಕುಳಿತಾರ್ರಿ? ಜಿ ಕುಳಿತಿದ್ದಾರೆ, ಜಿ ಅಂತ ಹಾಕಿದ್ರಿ. ಮುಂದೆ ಯಾರು ನಟ್ಟ ನಡುವೆ ಕುಳಿತಿದ್ದಾರೆ ಅಂತ ಕೇಳ್ಯಾರ. ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು, ಏಳರಾಗ ಈ ಮೂರು ಈ ಮೂರು ತಗದ ನಟ್ಟ ನಡುವರ್ಕ್ ಬಂದವ್ರು ಯಾರು? ಎಫ್. ಯಾರು ನಟ್ಟ ನಡುವೆ ಕೂತಿದ್ದಾರೆ? ಎಫ್ ಅಂತಕ್ಕಂಥವ್ರು ನಟ್ಟ ನಡುವೆ ಕೂತಿದ್ದಾರೆ ಅನ್ನೋ ವಿಚಾರ ಗಮನದಲ್ಲಿ ಇರಲಿ ಅಂತಕ್ಕಂಥದ್ದು. ಆದ್ಮೇಲೆ ಇದು ನೋಡ್ರಿ, ಪ್ರಶ್ನೆಗೆ ಉತ್ತರ ಒಟ್ಟಾರೆ ಮೂರು ಪ್ರಶ್ನೆ ಇದ್ದು ಸೀರಿಯಲ್ ಹಾಕೊಂಡ್ವಿ, ಉತ್ತರವನ್ನು ಕಂಡ್ಕೊಂಡ್ವಿ. ಜಿ ಎಫ್ ಡಿ ಅನ್ನೋದು ಹೆಂಗೆ ಅನ್ನೋದು ಇಲ್ಲಿ ಹಾಕಿದ್ದೀನಿ ನಾನು. ಓಕೆ, ಮತ್ತೆ ಮುಂದಿನ ಪ್ರಶ್ನೆ ತೆಗೆದುಕೊಳ್ತಾ ಇದ್ದೇನೆ ನೋಡಿ. ಮನೋಹರನ ವಯಸ್ಸು ಅಂಕಿತ್ಗಿಂತ ಹೆಚ್ಚಿದೆ, ಹೌದಾ? ಸರೋಜ್ನ ವಯಸ್ಸು ಅಂಕಿತ್ಗಿಂತ ಹೆಚ್ಚಿಲ್ಲ. ಹಾಗಾದ್ರೆ ಈ ಮೂವರಲ್ಲಿ ದೊಡ್ಡವರು ಯಾರು ಅಂತ ಕೇಳ್ಯಾರ. ಪರಿಹಾರವನ್ನು ಕೊಡತೀನಿ ನೋಡಿ, ಗಮನಿಸಿ. ಮನೋಹರನ ವಯಸ್ಸು ಅಂಕಿತ್ಗಿಂತ ಹೆಚ್ಚಿದೆ. ಮನೋಹರ ಬಂದ, ಮನೋಹರನ ವಯಸ್ಸು ಅಂಕಿತ್ಗಿಂತ ಹೆಚ್ಚಿದೆ. ಹಂಗಾರ ಮನೋಹರ್ ಫಸ್ಟ್ ಆದ, ಅಂಕಿತ್ ಸೆಕೆಂಡ್ ಆದ, ಹೌದಾ? ನೆಕ್ಸ್ಟ್ ಸರೋಜ್ನ ವಯಸ್ಸು ಅಂಕಿತ್ಗಿಂತ ಹೆಚ್ಚಿಲ್ಲ. ಹೆಚ್ಚಿಲ್ಲ ಅಂದ್ರೆ ಏನದು? ಕಡಿಮೆ ಅಂದಂಗೆ. ಹಾಗಾಗಿ ಆಟೋಮೆಟಿಕ್ ಸರೋಜ್ ಮೂರನೇ ನಂಬರ್ ಮೇಲೆ ಬಂದ್ರು, ಹೌದಾ? ಹಾಗಾಗಿ ಇವರು ಹೈಯೆಸ್ಟ್ ಅತಿ ಹೆಚ್ಚಿನ ಪ್ರಶ್ನೆ ಏನು ಕೇಳ್ಯಾರ, ಈ ಕೊಟ್ಟಿರುವವರಲ್ಲಿ ಮೂರಲ್ಲಿ ಅತಿ ದೊಡ್ಡವರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಅತಿ ದೊಡ್ಡವರು ಯಾರು? ಮನೋಹರ ಅಂತಕ್ಕಂಥದ್ದು ಗಮನದಲ್ಲಿ ಇರಲಿ ಅಂತಕ್ಕಂಥದ್ದು. ಆದ್ಮೇಲೆ ಮನೋಹರ್ ಅತಿ ದೊಡ್ಡವರು ಇವ್ರ ಒಳಗೆ ಅನ್ನೋದು ಇಲ್ಲಿ ಗಮನ ಇಟ್ಕೋಬೇಕು. ಮುಂದಿನ ಪ್ರಶ್ನೆ ತೆಗೆದುಕೊಳ್ಳತ್ತೇನೆ ಏನಂದ್ರೆ, ನೆಕ್ಸ್ಟ್ ಪ್ರಶ್ನೆ ನೋಡಿ, ಮಾಹಿತಿಯ ಅನುಸಾರ ಉತ್ತರಿಸಿ. ಇದು 76ರಿಂದ 80ನೇ ಪ್ರಶ್ನೆವರೆಗೆ ಇದೆ. ಅದು 76ರಿಂದ 80ನೇ ಪ್ರಶ್ನೆವರೆಗೆ ಏನಂತಂದ್ರೆ, ಶಾಲೆಯಲ್ಲಿ ನಡೆಯುವ ತರಗತಿಗಳ ಬಗ್ಗೆ ವಿವರಿಸಿದ್ದಾರೆ. ಮೊದಲಕ್ಕೆ ಏನು ಉದಾಹರಣೆ ಕೊಟ್ಟಾರ ನೋಡಿಕೊಂಡು ಕ್ವಶನ್ ನೋಡಿದ ಮೇಲೆ ಯಾವ ರೀತಿ ಸಾಲ್ವ್ ಮಾಡ್ಬೇಕಂತ ಗೊತ್ತಾಗ್ತದೆ. ಶಾಲೆಯಲ್ಲಿ ನಡೆಯುವ ತರಗತಿಗಳು ವಾಣಿಜ್ಯ, ಗಣಿತ, ಇಂಗ್ಲಿಷ, ಹಿಂದಿ, ಉರ್ದು, ಸಂಸ್ಕೃತ, ಇವು ಕ್ಲಾಸ್ಗಳು ನಡೀತಾವ. ಇವು ರವಿವಾರ ಹೊರತುಪಡಿಸಿ ನಡೆಯುತ್ತವೆ. ರವಿವಾರ ಬಿಟ್ಟು ನಡೀತಾವ ಅಂದ್ರೆ ರವಿವಾರ ಹಾಲಿಡೇ ಅಂದಂಗೆ. ಮುಂದೆ ಹೇಳ್ತಾರ ಅವರು, ವಾಣಿಜ್ಯ ಶುಕ್ರವಾರದಿಂದ ನಡೀತದೆ, ಇಂಗ್ಲಿಷು ಸೋಮವಾರದಿಂದ ನಡೀತದೆ, ಉರ್ದು ತರಗತಿ ಹಿಂದಿಯ ನಂತರ ನಡೀತದೆ, ಸಂಸ್ಕೃತ ಉರ್ದುವಿನ ನಂತರ ದಿನವಾದ ಗುರುವಾರ ದಿನ ನಡೀತದೆ, ಗಣಿತ ತರಗತಿ ರಜೆಯ ಒಂದು ದಿನ ಮುಂಚೆ ನಡೀತದೆ, ಹೌದಾ? ಇದು ಡಿಸ್ಕ್ರಿಪ್ಷನ್ ಕೊಟ್ಟರು. ಇಲ್ಲಿ ಕ್ವಶನ್ ಏನು ಕೇಳ್ಯಾರ ನೋಡ್ರಿ, ಯಾವ ವಿಷಯ ಬುಧವಾರ ಹೇಳ್ತಾರೆ, ಹಿಂದಿಗಿಂತ ಮೊದಲು ಯಾವ ವಿಷಯ ಬರ್ತದೆ, ಉರ್ದು ಮತ್ತು ವಾಣಿಜ್ಯ ತರಗತಿ ನಡುವೆ ಎಷ್ಟು ದಿನದ ಅಂತರವಿದೆ, ಗಣಿತ ತರಗತಿ ಯಾವ ವಿಷಯದ ನಂತರ ಬರ್ತದೆ, ತರಗತಿಯು ಯಾವ ವಿಷಯದೊಂದಿಗೆ ಪ್ರಾರಂಭ ಆಗ್ತದೆ, ಪ್ರಶ್ನೆಗಳು ಬಂದ ಅಂದ್ರೆ ದಿನದ ಮೇಲೆ ಉತ್ತರ ನಿಂತಿದೆ ಇದ್ರದ್ದು. ಹಾಗಾದ್ರೆ ಪರಿಹಾರ ತೆಗೆದುಕೊಳ್ಳ್ರಿ. ಮೊನ್ನೆ ಗಮನ ಇಟ್ಕೊಳ್ಳಿ, ಒಂದು ವಾರಕ್ಕೆ 7 ದಿನ, ಹೌದಾ? ಒಂದು ವಾರಕ್ಕೆ 7 ದಿನ. ಮೊನ್ನೆಕ್ಕೆ ಯಾವ್ದು ಹೋಗ್ತೀವಿ? ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ರವಿವಾರ. ಓಕೆ, ರವಿವಾರ ಅಂತ ಹಾಕಿದೆ. ಇರ ರವಿವಾರ ಬಂದೇನ್ರಿ, ಹಾಲಿಡೇ ಯಾಚ್ ಅಂತ ಹಾಕಿಬಿಡ್ತಾರೆ, ರವಿವಾರ ತಗದ್ಬಿಡ್ರಿ. ಈಗ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಅದ, ಹೌದಾ? ಇಲ್ಲಿ ಒಂದೊಂದು ವಿಷಯ ಕೊಟ್ಟಾರ. ಇಲ್ಲೇ ವಾಣಿಜ್ಯ ಶುಕ್ರವಾರದಿಂದ ನಡೀತಾ ಅಂತ ಹೇಳ್ಬಿಟ್ಟಾರೆ. ಹಾಗಾಗಿ ಶುಕ್ರವಾರ ವಾಣಿಜ್ಯ ಆಯಿತು. ಹಾಗೆ ಇಂಗ್ಲೀಷು ಸೋಮವಾರ ನಡೀತಾ ಅಂತ ಹೇಳ್ಯಾರ. ಇಂಗ್ಲೀಷು ಸೋಮವಾರ ಇಂಗ್ಲೀಷ್ ಆಯಿತು, ಹೌದಾ?
ಉರ್ದು ತರಗತಿ ಹಿಂದಿ ನಂತರ ನಡೀತದ ಅಂದ್ರೆ ಹಿಂದಿ ಆದ ಮರನೇ ದಿನ ಉರ್ದು ನಡೀತದ ಅಂದಂಗಾಯ್ತು. ಇಲ್ಲಿ ಹೇಳ ಸಂಸ್ಕೃತ ಉರ್ದುವಿನ ನಂತರದ ದಿನವಾದ ಗುರುವಾರ ನಡೆಯುತ್ತದೆ, ಗುರುವಾರ ಸಂಸ್ಕೃತ ನಡೆಯುತ್ತದೆ. ಅಷ್ಟ ಸುಮ್ಮ ಹೋಗ್ಲಿಲ್ರಿ, ಅದು ಒಂದ್ ಪೂರ್ತಿ ವಿಷಯ ಹೇಳ್ಬಿಟ್ರು ಅವರು. ಉರ್ದುವಿನ ನಂತರದ ದಿನವಾದ ಗುರುವಾರ ಅಂದ್ರೆ ಆಟೋಮೆಟಿಕ್ ಉರ್ದು ಯಾವಾಗ ಆಯ್ತು? ಉರ್ದು ನಂತರ ಸಂಸ್ಕೃತ ಹೇಳ್ಯಾರ ಅಂದ್ರ ಉರ್ದು ಬುಧವಾರ ಆಯ್ತು. ಇಷ್ಟಕ ಮುಗಿಲಿಲ್ಲ ಇದ್ರದ್ದು ಕತಿ. ಇಲ್ಲೇನ್ ವಿಷಯ ಬಂದಿದೆ ಮತ್ತೊಂದು ನೋಡ್ರಿ, ಹಿಂದಿಯ ಉರ್ದು ತರಗತಿ ಯಾವಾಗ ನಡೀತದೆ? ಹಿಂದಿ ನಂತರ ನಡೀತದ. ಹೌದಾ, ಉರ್ದು ತರಗತಿ ಯಾವಾಗ ನಡೀತದೆ? ಹಿಂದಿಯ ನಂತರ. ಹಾಗಾಗಿ ಹಿಂದಿ ಮಂಗಳವಾರ ನಡೆದ್ರ ಮಂಗಳವಾರದ ನಂತರ ಬುಧವಾರದಂದು ಉರ್ದು ನಡೀತದೆ, ಗುರುವಾರ ಅಂದ್ರೆ ಸಂಸ್ಕೃತ ನಡೀತದೆ, ಶುಕ್ರವಾರ ವಾಣಿಜ್ಯ ಆಯ್ತು, ರವಿವಾರ ಹಾಲಿಡೇ, ಉಳಿದು ಶನಿವಾರ. ಇಲ್ಲಿ ಹೇಳ ಗಣಿತ ತರಗತಿ ರಜೆ ಒಂದು ದಿನ ಮುಂಚೆ ನಡೆಯುತ್ತದೆ, ರಜೆ ರವಿವಾರ, ಹಾಗಾಗಿ ಶನಿವಾರ ಗಣಿತ ನಡೆಯುತ್ತದೆ. ಈ ನೋಡಿ ಎಲ್ಲ ಕ್ವಶನ್ಗೆ ಉತ್ತರ ನಿಮ್ಗೆ ಇಲ್ಲೇ ಗೊತ್ತಾಯ್ತು. ಯಾವ ವಿಷಯ 76ನೇ ಪ್ರಶ್ನೆ, ಯಾವ ವಿಷಯ ಬುಧವಾರ ಹೇಳುತ್ತಾರೆ? ಬುಧವಾರ ಯಾವ ವಿಷಯ ಹೇಳ್ತಾರೆ ಅಂದ್ರೆ ಉರ್ದು ಹೇಳುತ್ತಾರೆ, ಉರ್ದು ಬುಧವಾರ ಬರ್ತದೆ, ಉರ್ದು ಇದರ ಉತ್ತರ. ಹಿಂದಿಗಿಂತ ಮೊದಲು ಯಾವ ವಿಷಯ ಬರುತ್ತದೆ? ಹಿಂದಿಗಿಂತ ಮೊದಲು ಇಂಗ್ಲಿಷ್ ಬರ್ತದೆ, ಇಂಗ್ಲಿಷ್ ಇದರ ಉತ್ತರ. ಉರ್ದು ಮತ್ತು ವಾಣಿಜ್ಯ ತರಗತಿ ನಡುವೆ ಎಷ್ಟು ದಿನದ ಅಂತರವಿದೆ? ಉರ್ದು ಮತ್ತು ವಾಣಿಜ್ಯ ತರಗತಿ ನಡುವೆ ಎಷ್ಟು ದಿನದ ಅಂತರವಿದೆ ಅಂತ ಕೇಳಿದಾರೆ ನೋಡ್ರಿ. ಉರ್ದು ಬುಧವಾರ ದಿನ ಹೇಳ್ತಾರೆ, ಹೌದಾ, ಉರ್ದು ಬುಧವಾರ ದಿನ ಹೇಳ್ತಾರೆ. ಮತ್ತೆ ವಾಣಿಜ್ಯವನ್ನ ಯಾವಾಗ ಹೇಳ್ತಾರೆ? ಶುಕ್ರವಾರ ದಿನ ಹೇಳಾಗ್ತಾರೆ, ಹೌದಾ, ಶುಕ್ರವಾರ ದಿನ ಹೇಳ್ತಾ ಇರೋದ್ರಿಂದ ವಾಣಿಜ್ಯ ಮತ್ತು ಉರ್ದು ದಿನದ ನಡುವೆ ಎಷ್ಟು ದಿನದ ಒಂದು ಅಂತರ ಬರ್ತದೆ ಅಂತ ನೋಡಿದಾಗ ಕೇವಲ ಒಂದ ದಿನ, ಗುರುವಾರ ಒಂದ ದಿನ ಐತೆ ಅಂತರಲ್ಲಿ, ಹೌದಾ. ಎಷ್ಟು ದಿನದ ಅಂತರ ಅಂದ್ರೆ ಒಂದು ದಿನದ ಅಂತರ ಇದೆ. ನೆಕ್ಸ್ಟ್, ಗಣಿತ ತರಗತಿ ಯಾವ ವಿಷಯದ ನಂತರ ಬರುತ್ತದೆ ಅಂತ ಕೇಳ್ಯಾರ. ಗಣಿತ ತರಗತಿ ವಾಣಿಜ್ಯ ವಿಷಯದ ನಂತರ ಬರುತ್ತದೆ, ವಾಣಿಜ್ಯ ಅಥವಾ ಕಾಮರ್ಸ್ ಅಂತ ಹೇಳ್ತೀವಿ ನಾವು. ವಾಣಿಜ್ಯ ವಿಷಯದ ನಂತರ ಗಣಿತ ಬರ್ತದೆ. ತರಗತಿಯು ಯಾವ ವಿಷಯದೊಂದಿಗೆ ಪ್ರಾರಂಭವಾಗ್ತದೆ ಅಂತ ಕೇಳಿದಾರೆ. ತರಗತಿಗಳು ಇಂಗ್ಲಿಷ್, ಇಂಗ್ಲಿಷ್ ವಿಷಯದೊಂದಿಗೆ ಪ್ರಾರಂಭವಾಗ್ತದೆ ಅನ್ನೋ ವಿಚಾರ ಗಮನದಾಗಿರಲಿ. ಇಂಗ್ಲಿಷ್ ವಿಷಯದೊಂದಿಗೆ ಪ್ರಾರಂಭ ಆಗ್ತದೆ ಅಂತಕ್ಕಂಥದ್ದು. ಆದ್ಮೇಲೆ ಇವತ್ತಿನ ಕ್ಲಾಸ್ನಲ್ಲಿ ಇಷ್ಟೊಂದು ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡಿದ್ದೀವಿ. ಮತ್ತೆ ನಾಳೆ ಕ್ಲಾಸ್ನಲ್ಲಿ ಮತ್ತೊಂದಿಷ್ಟು ಇಂಪಾರ್ಟೆಂಟ್ ಕ್ವಶನ್ಗಳನ್ನು ತೆಗೆದುಕೊಂಡು ಬರ್ತೇನೆ. ಅದಕ್ಕೆ ತಾವೆಲ್ಲ ನನ್ನೊಂದಿಗೆ ಕನೆಕ್ಟ್ ಇರಿ. ನನ್ನ ಯೂಟ್ಯೂಬ್ ಚಾನಲ್ ಆಗಿರುವ ಚಂದ್ರಕಾಂತ್ ಇನಾಮದಾರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ, ವಿಡಿಯೋಗಳನ್ನ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಫ್ರೆಂಡ್ಸ್ಗಳಿಗೂ ಕೂಡ ವಿಡಿಯೋ ಲಿಂಕ್ಗಳನ್ನು ಕಳಿಸ್ರಿ ಅಂತಕ್ಕಂಥ ಮನವಿಯನ್ನು ಮಾಡಿಕೊಂಡು ಈ ಒಂದು ಕ್ಲಾಸ್ನಲ್ಲಿ ಮುಗಿಸ್ತಾ ಇದ್ದೇನೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.